ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ನಾನು ನಿಮಗೆ ಮಾರ್ನಿಂಗ್ ರುಟೀನ್ ಆ್ಯಂಡ್ ನೆಕ್ಸ್ಟು ಒಂದು ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ, ಅದನ್ನು ಹಾಗೇ ವ್ಲಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಸೊ ನನಗೆ ಈ ವ್ಲಾಗ್ ತೆಗಿಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ, ಬಟ್ ಇಲ್ಲಿ ವ್ಲಾಗ್ ಮಾಡೋಣ. ತುಂಬ ಜನ ಬಂದು ನಾರ್ಮಲ್ ವ್ಲಾಗೇ ಕೇಳ್ತೀರಾ, ಅದಕ್ಕೋಸ್ಕರ ವ್ಲಾಗನ್ನು ನಾನು ರೆಡಿ ಮಾಡ್ತಿದ್ದೆ. ಸೊ ಈರುಳ್ಳಿ ಏನಕ್ಕಪ್ಪ ಇಷ್ಟೊಂದು ಹಚ್ಕೋತಾ ಇದ್ದೀನಿ ಅಂತಂದರೆ, ಮನೆಯವರು ಮಟನ್ ತಂದುಬಿಟ್ಟಿದ್ದಾರೆ. ಸೊ ಸಾಂಬಾರು ರೆಡಿ ಮಾಡಬೇಕು, ಅದಕ್ಕೋಸ್ಕರ ಎಲ್ಲನೂ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬೇಗ ಬೇಗ ಅಡುಗೆ ಮನೇಲಿ ಕೆಲಸ ಆದ್ರೇ ಒಂದೊಳ್ಳೆ ನೆಮ್ಮದಿ. ಇನ್ನೊಂದೇನೆಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಹೊರಗೆ ಹೋಗಬೇಕು, ಯಾಕಂದರೆ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ನಾವು ಮನೆಗೆ ಬಂದ್ವಿ ಅಂದರೆ ಮನೆ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ಅಂದರೆ ಒಂದು ರೀತಿ ಸಮಾಧಾನ, ಖುಷಿ, ಮನೇಲಿ ಯಾವುದು ಕೆಲಸ ಬಾಕಿ ಇಲ್ಲಪ್ಪ, ಆರಾಮಾಗಿ ರೆಸ್ಟ್ ಮಾಡ್ಬೋದು ಅನ್ನೋ ಥರ ಫೀಲ್ ಆಗುತ್ತೆ. ಒಂದು ವೇಳೆ ಕೆಲಸ ಯಾವುದನ್ನು ಮಾಡಿದೆ, ಹಾಗೇ ಅರ್ಜೆಂಟ್ ಅರ್ಜೆಂಟಾಗಿ ಮನೆಯನ್ನು ಬಿಟ್ಟು ಹೋದ್ವಿ ಅಂದರೆ ಬರೋದಕ್ಕೆ ನಮ್ಮ ವರ್ಕು, ನಮ್ಮ ಟೆನ್ಷನ್, ಹೊರಗಡೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಹೇಗೋ ಆಫ್ಟರ್ನೂನ್ ಇಲ್ಲ ಈವ್ನಿಂಗ್ ಆಗುತ್ತೆ. ಅಷ್ಟೊತ್ತಿಗೆ ಮನೆಯೊಳಗಡೆ ಬಂದು ನೋಡಿದ ತಕ್ಷಣ ಅಯ್ಯೋ ಇಷ್ಟು ಕೆಲಸ ಮತ್ತೆ ಮಾಡಬೇಕಾ ಅನ್ನೋ ಥರ ಅನಿಸುತ್ತೆ. ಸೊ ಅದಕ್ಕೇ ಇವತ್ತು ಒಂದು ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಮೇಕೆ ಮಾಂಸ ತಂದಿದ್ದರು ಮನೆಯವರು, ಅದಕ್ಕೋಸ್ಕರನೇ ಅರ್ಧ ಕೊಬ್ಬರಿನ ತುರುವಿಟ್ಕೊಳ್ತಾ ಇದ್ದೀನಿ. ಸೊ ನಾರ್ಮಲಾಗಿ ತೆಂಗಿನಕಾಯಿನ ಒಡೆದು ನಾವು ಮಾಡುವಾಗ ಅದು ಈಸಿಯಾಗಿ ಇಟ್ಕೋಬೋದು, ಬಟ್ ಇದು ಫುಲ್ ಕಾಯಿಕಾಯೇ ಒಡೆದಿರೋದ್ರಿಂದ ನನಗೆ ಈ ರೀತಿ ಅದರ ಒಂದು ಸಿಪ್ಪೆ ಸಮೇತ ಇಟ್ಕೊಂಡು ಮಾಡೋದು ಬಂದು ಸ್ವಲ್ಪ ಟಫ್ ಅಂತ ಅನಿಸ್ತಿತ್ತು. ಬಟ್ ನನಗೆ ವರ್ಕ್ ಪ್ರೆಷರ್, ಒಂದು ಕಡೆ ಏನೋ ಟೆನ್ಷನ್, ಬೇಗ ಹೋಗಬೇಕು, ಬೇಗ ರೆಡಿ ಆಗಬೇಕು, ಈಗಲೇ ಟೈಮ್ ಆಗೋಯ್ತು ಟೈಮ್ ಆಗೋಯ್ತು ಅನ್ನೋ ಥರ. ಸೊ ಮಕ್ಕಳಿಗೆ ಬೆಳಗ್ಗೆ ಚಪಾತಿ ರೋಲ್ ಎಲ್ಲ ಮಾಡಿ ಸ್ಕೂಲಿಗೆ ಕಳಿಸ್ದೆ. ಸೊ ಅವರು ಹೊರಟರು. ಅವರು ಹೋಗಿದ ತಕ್ಷಣ ಇಂದಲೇ ಒಂದು ಸೆಟ್ ಪಾತ್ರೆನ ವಾಶ್ ಮಾಡಿಬಿಟ್ಟು ಈಗ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನನಗೆ ಒಂದು ಅರ್ಧ ಕೆ ಜಿ ತಂದಿದ್ದಾರೆ ಅಂದರೆ ಖುಷಿ, ಅರ್ಧ ಕೆ ಜಿ ಮಟನ್, ಅರ್ಧ ಕೆ ಜಿ ಚಿಕನ್ ತಂದಿದ್ದಾರೆ ಅಂದರೆ ಅಡುಗೆ ಮಾಡೋದಕ್ಕೆ ಒಂದು ರೀತಿ ಖುಷಿಯಾಗಿರುತ್ತೆ. ಬಟ್ ಈ ಒಂದೊಂದು ಕೆ ಜಿ ತಂದುಬಿಟ್ರು ಅಂದರೆ ತುಂಬ ಹಿಂಸೆ ಅನಿಸುತ್ತೆ ಮನಸ್ಸಿಗೆ. ಬಟ್ ಇವತ್ತು ನಮ್ಮೂರಲ್ಲಿ ಹಬ್ಬ ನಡೀತಿದೆ, ಅಣ್ಣಮ್ಮ ಜಾತ್ರೆ. ಸೊ ಹಾಗಾಗಿ ನಿಮ್ಮಮ್ಮ ಅವ್ರಿಗೆಲ್ಲ ಕೊಡು ಸಾಂಬಾರು ಅಂತ ಹೇಳಿದ್ರು ಮನೆಯವರು. ಸೊ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಜಾಸ್ತಿ ತಂದಿದ್ದಾರೆ, ಅದಕ್ಕೆ ಜಾಸ್ತಿ ಪ್ರಿಪೇರ್ ಮಾಡಬೇಕು, ಡಬಲ್ ಡಬಲ್ ಕೆಲಸ ಅಂತ ಹೇಳ್ಕೊಂಡೆ. ಮನಸ್ಸಲ್ಲಿ ಹೊರಗೆ ಬೇರೆ ಹೋಗಿ ಬರಬೇಕು, ಇನ್ನೂ ಮನೆ ಒರೆಸಿಲ್ಲ, ಇನ್ನೂ ಬಟ್ಟೆ ಹೋಗ್ದಿಲ್ಲ, ಈ ರೀತಿ ಟೆನ್ಷನ್ಸ್ ಜಾಸ್ತಿ ಇತ್ತು. ಯಾಕೋ ಗೊತ್ತಿಲ್ಲ, ತುಂಬ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೆ ಬೆಳಗ್ಗೆ. ಸೊ ಬೇಗ ಬೇಗ ಬೆಳ್ಳುಳ್ಳಿ ಕೂಡ ಸುಳಿಬೇಕು. ಸೊ ಡಬ್ಬಲ್ ಬೆಳ್ಳುಳ್ಳಿ ಸುಳಿಬೇಕಾಗುತ್ತೆ. ನನಗೆ ನಿಜವಾಗ್ಲೂ ಉಗ್ರೆಲ್ಲನೂ ಒಂದು ರೀತಿ ನೋವೆತ್ಕೊಬಿಟ್ಟಿತ್ತು. ಸೊ ಬೇಗ ಬೇಗ ಟಿ ವಿ ನೋಡ್ಕೊಂಡಾದರೂ ಮಾಡೋಣ, ನಿಂತ್ಕೊಂಡು ಮಾಡಿದ್ರೆ ಹೇಗೂ ಇದು 15 ಮಿನಿಟ್ಸ್ ಆಗುತ್ತೆ, ಒಂದು ಎರಡು ಮೂರು ಬೆಳ್ಳುಳ್ಳಿ ನಿಧಾನವಾಗಿ ಸುಳಿದ್ರು. ಸೊ ಅದಕ್ಕೆ ಟಿ ವಿ ನೋಡ್ಕೊಂಡು ಸುಳಿಯೋಣ. ಬೇಗ ಬೇಗ ಅಡುಗೆ ಮಾಡ್ತಾ ಇರೋದಕ್ಕೆ ಕಾರಣ ಸ್ವಲ್ಪ ದೇವನಹಳ್ಳಿಗೆ ಹೋಗಬೇಕು, ಒಂಚೂರು ವರ್ಕ್ ಇದೆ, ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಚೆಕ್ ಮಾಡಿಸ್ಬೇಕಿತ್ತು, ಅದಕ್ಕೆ ಲಾಯರ್ ಆಫೀಸ್ವರೆಗೂ ಹೋಗ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಒಂದು 2-3 ಅವರ್ ಕೆಲಸ ಇದೆ. ಆ ಮನೆಯವ್ರು ಬಂದು ನನ್ನ ಕೆಲಸ ಇದೆ ನೀವು ಹೋಗ್ಬಿಟ್ಟು ಬಾ ಅಂದರು. ಸೊ ನಿನ್ನೆ ಕೂಡ ಅದೇ ವರ್ಕೇನೆ. ಸೊ ನನ್ನ ಬಿಟ್ಟು ಬಂದರು ಅವರು, ಅಲ್ಲೊಂಚೂರು ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಬರೋದಕ್ಕೆ ಸಂಜೆ ಆಗೋಯ್ತು. ಸೊ ಸಂಜೆ ಬಂದಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಜಸ್ಟ್ ಇದ್ದಿದ್ದ ಏನು ಅಡುಗೆ ಇದೆಯೋ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಂಬಾರು ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದಾಯಿತು. ಇವತ್ತು ಬಂದು ಮಂಗಳವಾರ ಊರಲ್ಲಿ ಜಾತ್ರೆ ನಡೀತಾ ಇದೆ, ಅಣ್ಣಮ್ಮ ಜಾತ್ರೆ. ಸೊ ಹಾಗಾಗಿ ಇವತ್ತು ನಾನ್ ವೆಜ್ ಮಾಡಲೇಬೇಕು ಅಂತೇಳಿ ಮಟನ್ ತಂದುಕೊಟ್ರು ಬೆಳಗ್ಗೆನೆ. ಸೊ ಮೇಕೆ ಮಟನ್ನು ಆದಷ್ಟು ಕೊಬ್ಬನ್ನ ರಿಮೂವ್ ಮಾಡಿಸ್ಕೊಂಡು ಬರೋಕ್ಕೆ ಹೇಳ್ತೀನಿ, ನಾನು ರಿಮೂವ್ ಮಾಡಿಸ್ಕೊಂಬಂದಿದ್ದಾರೆ. ಸೊ ಸಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಜಾಸ್ತಿ ತಂದುಬಿಟ್ರೆ ನನಗೆ ತುಂಬಾ ಭಯ ಆಗ್ಬಿಡುತ್ತೆ ಬೇಗ ಮಾಡಬೇಕಲ್ಲ ಅಂತ. ಸೊ ಅದಕ್ಕೆ ಇವತ್ತು ಕೆಲಸ ಬೇರೆ ಇದೆ ನನಗೆ, ಹಾಗಾಗಿ ಒಂಚೂರು ಓಡಾಟ ಇರೋದ್ರಿಂದ ಸ್ವಲ್ಪ ಟೆನ್ಷನಲ್ಲಿದ್ದೀನಿ. ಅಡುಗೆ ಎಲ್ಲ ಬೇಗ ಮುಗಿಸ್ಬೇಕು, ಆಲ್ಮೋಸ್ಟ್ 10 ಗಂಟೆ ಆಗೋಯ್ತು. ಬೆಳಗ್ಗೆ ಎದ್ದು ಹುಡುಗರಿಗೆ ಟಿಫನ್ ರೆಡಿ ಮಾಡಿ ಚಪಾತಿ ರೋಲ್ ಮಾಡ್ಕೊಳ್ಸಿದ್ದೆ. ಚಪಾತಿ ಬಂದು ಮಕ್ಕಳಿಗೆ ಚಪಾತಿ ಜೊತೆಗೆ ಯಾವಾಗ್ಲೂ ಸಾಂಬಾರು, ತರಕಾರಿ ಸಾಂಬಾರು, ಪಲ್ಯ ಆ ಥರ ಕಳಿಸ್ತಿದ್ದೆ. ಬಟ್ ಇವತ್ತು ರೋಲ್ ಥರ ಮಾಡಿ ಕಳಿಸ್ದೆ, ಪನ್ನೀರು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಎಲ್ಲನೂ ಹಾಕಿ ಕಳಿಸ್ದೆ. ಇಬ್ಬರು ಸ್ಕೂಲಿಗೆ ಹೊರಟಾಯಿತು, ಅವ್ರು ಹೋದ್ಮೇಲೆ ಹಿಂದ್ಲೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಬಟ್ಟೆ ಎಲ್ಲ ನೀಟಾಗೆಲ್ಲ ಮಡಚಿ ಎತ್ತಿಟ್ಟು ಈಗ ಪಾತ್ರೆ ತೊಡ ಕೂಡ ತೊಡೆದು ಜಾಸ್ತಿ ಬಿದ್ದಿತ್ತು ಪಾತ್ರೆ. ನೈಟ್ ನಾನು
ಜಾಸ್ತಿ ಎಲ್ಲನೂ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳಿಲ್ಲ, ಆಲ್ಮೋಸ್ಟ್ ಪಾತ್ರೆ ಮಾತ್ರ ಜಸ್ಟ್ ವಾಶ್ ಮಾಡಿದ್ದೆ. ಈಗೆಲ್ಲನೂ ಹಾಲಿನ ಪಾತ್ರೆ ಎಲ್ಲ ಪ್ರತಿಯೊಂದನ್ನು ಬಳಸಾಕೊಂಡು ತೊಳೆಯೋ ಅಷ್ಟೊತ್ತಿಗೆ 9:30 ಆಗೋಯ್ತು. ಈಗ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬೇಗ ಅಡುಗೆ ಮಾಡಬೇಕು, ಮಟನ್ ಸಾಂಬಾರು ಮಾಡಬೇಕು, ಚಿಕನ್ ಬೇರೆ ತಂದಿದ್ದಾರೆ, ಎಲ್ಲ ಮುಗಿಸಿ 11:30 ಅಷ್ಟೊತ್ತಿಗೆ ನಾನು ಹೊರಡಬೇಕು. ಸೊ ಇಷ್ಟು ಕೆಲಸ ಇವತ್ತನ ಬಾಕಿ ಇದೆ. ಸೊ ವೀಡಿಯೋಸ್ ಈ ನಡುವೆ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ, ಆದರೆ ಇವತ್ತು ಹೊರಗಡೆ ಹೋಗೋದು ವ್ಲಾಗ್ ಕೂಡ ಒಂದು ಸ್ವಲ್ಪ ಮಾಡ್ತೀನಿ. ನಿನ್ನೆ ಎಲ್ಲ ಸ್ವಲ್ಪ ಬಿಸಿ ಇದ್ದಿದ್ರಿಂದ ನನಗೆ ವೀಡಿಯೋ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ. ಸೊ ಅದಕ್ಕೋಸ್ಕರ ಏನು ದಿಢೀರಂತ ದೇವನಹಳ್ಳಿಗೆ ಅಂತ ಕೇಳಿದ್ರೆ, ಸ್ಕೂಲಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಬಂದು ಚೆಕ್ ಮಾಡಿಸ್ಬೇಕಿತ್ತು, ಕೆಲವೊಂದಿರತ್ತೆ ಕೆಲಸ. ಸೊ ಅದು ಮಾಡೋದಕ್ಕೆ ಒಂದು ಸ್ವಲ್ಪ ಓಡಾಟ, ಬ್ಯಾಂಕಲ್ಲಿ ಕೆಲಸ, ಸೊ ಈ ಥರ ಎಲ್ಲ ಇದೆ. ಸೊ ಯಾವಾಗಲೂ ಮನೆಯವ್ರ ಜೊತೆ ಇರ್ತಾರೆ, ಈ ಸಲ ಅವ್ರು ಬಿಸಿ ಇರೋದ್ರಿಂದ ನಾನು ಒಂದು ಸ್ವಲ್ಪ ಓಡಾಟ ಇದೆ. ನಿಜವಾಗ್ಲೂ ವರ್ಕಿಂಗ್ ವಿಮೆನ್ಸ್ಗೆಲ್ಲ ಹಾಟ್ಸ್ ಆಫ್. ಯಾಕಂತಂದರೆ ನಿನ್ನೆ ನನಗೆ ಮಾರ್ನಿಂಗ್ 10 ಮನೆ ಬಿಟ್ಟು ಸಂಜೆ ಬರೋದಕ್ಕೆ 4 ಗಂಟೆ ಆಯಿತು. ಇಷ್ಟು ನನ್ನ ಪರ್ಸ್ನಲ್ ಕೆಲಸನೇ, ಆದರೆ ತುಂಬ ಟಯರ್ಡ್ ಆಯಿತು. ಓಡಾಟ, ಓಡಾಡಿದ್ದು, ಆಟೋ ಹಿಡಿದಿದ್ದು, ಇಳಿದಿದ್ದು, ಎಕ್ಕಿದ್ದು, ಒಂಥರ ಏನಂತಂದರೆ ನಿಜವಾಗ್ಲೂ ಮನೆಯೆಲ್ಲ ಕೆಲಸ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಕೆಲಸಕ್ಕೆ ಹೋಗಿ ಮನೆಗೆ ಬಂದು ಮತ್ತೆ ಅಡುಗೆ ಮಾಡುವಂಥ ವರ್ಕಿಂಗ್ ವಿಮೆನ್ಸು ನಿಜವಾಗ್ಲೂ ಗ್ರೇಟು. ನಾನು ಆಲ್ಮೋಸ್ಟ್ ಮನೇಲೇ ಇರ್ತೀನಿ, ಯಾವಾಗಲೂ ಮನೇಲೇ ಇರ್ತೀನಿ, ವಿಡಿಯೋಸ್ ಮಾಡ್ತೀನಿ, ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಆಬ್ವಿಯಸ್ ಮನೇಲಿರೋ ಕೆಲಸ ಎಲ್ಲ ಇದ್ದೇ ಇರುತ್ತೆ, ನಾನು ಯಾವುದೇ ರೀತಿ ಮೇಡ್ ಆ ಥರ ಇಟ್ಕೊಂಡಿಲ್ಲ, ಕೆಲಸ ಮಾಡ್ಕೊಡೋದಕ್ಕೆ ಅಂತ ಹೆಲ್ಪ್ಗೆ ಯಾರನ್ನೂ ಇಟ್ಕೊಂಡಿಲ್ಲ, ಎಲ್ಲ ನಾನೇ ಮಾಡ್ಕೊಳ್ಳೋದು. ಸಣ್ಣ ಮನೆ ಆದ್ರೂ ಕೆಲಸ ಜಾಸ್ತಿನೇ ಇರುತ್ತೆ, ದೊಡ್ಡ ಮನೆ ಅಂತಲ್ಲ, ಸಣ್ಣ ಮನೆಗಳಲ್ಲೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಬಟ್ ಮನೆಯವ್ರು ಹೇಳ್ತಾರೆ ನೀನು ಬೇರೆ ಯಾರನ್ನಾದ್ರೂ ಕೆಲಸಕ್ಕೆ ಇಟ್ಕೊ ಮಾ ಹೆಲ್ಪ್ಗೆ ಅಂತ, ಬಟ್ ನಾನು ನನಗೆ ಆ ಥರ ಇಷ್ಟ ಆಗಲ್ಲ. ಸೊ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಂತ, ಮನೇಲಿದ್ದು ಮನೆ ಕೆಲಸ ಮಾಡಿ ಯೂಟ್ಯೂಬ್ ಕೆಲಸ ಮಾಡೋಷ್ಟೊತ್ತಿಗೆ ನನಗೆ ಸಾಕಾಗ್ತಿತ್ತು. ಬಟ್ ನಿನ್ನೆ ಅಂತೂ ನಾನೊಂದು ವರ್ಕಿಂಗ್ ವಿಮೆನ್ ಥರ ಹೊರಗಡೆನೇ ಇದ್ದು, ಸಂಜೆ ಬಂದಾಗ ಮಕ್ಕಳು ಬರೋ ಅಷ್ಟೊತ್ತಿಗೆ ಮನೆಗೆ ಬಂದು ಸೇರಬೇಕು, ಮತ್ತೆ ಮನೆಗೆ ಬಂದು ಉಳಿದಿರೋ ಕೆಲಸ ಎಲ್ಲ ಮಾಡಬೇಕು ಅಂದರೆ ಅದು ದೊಡ್ಡ ವಿಷಯ. ನಿಜವಾಗ್ಲೂ ನಾನು ಅದನ್ನೇ ನೆನೆಸಿದೆ. ವರ್ಕಿಂಗ್ ವಿಮೆನ್ಸ್ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಮನೆ ಕಡೆಯೂ ಗಮನ ಕೊಟ್ಕೊಂಡು, ಮಕ್ಕಳ ಕಡೆಯೂ ನೋಡಿಕೊಂಡು, ಫೈನಾನ್ಷಿಯಲಿ ಮನೇಲಿ ಸಪೋರ್ಟ್ ಇರಬೇಕು ಅಂತ ಸಂಪಾದನೆಯೂ ಮಾಡಿಕೊಂಡು ನೀವು ಬಂದು ಇರ್ತೀರಾ ಅಂತಂದರೆ ನೀವೆಲ್ಲ ಎಷ್ಟು ಸಚ್ ಗ್ರೇಟ್ ಅಂತ ಅನಿಸ್ತಾ ಇದೆ ನನಗೆ. ಬೆಳಗ್ಗೆ ಕೂಡ ನಾನು ಅದೇ ಥಿಂಕ್ ಮಾಡ್ತಿದ್ದೆ, ನಿಜವಾಗ್ಲೂ ಹೊರಗಡೆ ಕೆಲಸಕ್ಕೆ ಹೋಗಿ ಮನೆಗೂ ಬಂದು ಮಾಡೋದಿದೆ ಅಲ್ಲ, ಅದು ದೊಡ್ಡ ವಿಷಯ. ಯಾಕಂದರೆ ನನಗೆ ತುಂಬಾ ಟಯರ್ಡ್ ಆಗಿತ್ತು. ದೇವನಹಳ್ಳಿಗೆ ಹೋಗಿ ಬಂದಿದ್ದಷ್ಟೇ, ಹೋಗಿ ಒಂದು ಸ್ವಲ್ಪ ಓಡಾಟ ಜಾಸ್ತಿ ಇತ್ತು ನನಗೆ. ಬಟ್ ದೂರ ದೂರ ಹೋಗಿ ಬಸ್ ಎಕ್ಕಿ ಇಳಿದು 2-3 ಗಾಡಿ ಚೇಂಜ್ ಮಾಡಿಕೊಂಡು ಇರುವಂಥ ಹೆಣ್ಮಕ್ಳು ತುಂಬಾ ಕಷ್ಟಪಡ್ತಾರೆ ಹೊರಗಡೆ. ಸೊ ಅದಕ್ಕೋಸ್ಕರ ನಾನು ಹೋಮ್ ಮನಿ ಸೇವಿಂಗ್ ಟಿಪ್ಸ್ ಹೇಳೋವಾಗ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್, ನಾನು ಹೇಳುವಂಥ ವಿಷಯ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ದಾರೆ, ನೀವು ಹೇಳುವಂಥ ಟಿಪ್ಸ್ ಫಾಲೋ ಮಾಡಿ ನಾನು ದುಡ್ದಂಥ ದುಡ್ಡಲ್ಲಿ ನಾನು ಚಿನ್ನ ತೊಗೊಂಡೆ, ಒಡವೆ ತೊಗೊಂಡೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿಜವಾಗ್ಲೂ ನೀವು ಕಷ್ಟಪಟ್ಟು ದುಡಿಯುವಂಥ ಹಣವನ್ನು ದುಂದು ವೆಚ್ಚ ಅಂತೂ ಮಾಡೋಕ್ಕೆ ಹೋಗ್ಬೇಡಿ, ವೇಸ್ಟ್ ಖರ್ಚಂತೂ ಮಾಡೋಕ್ಕೆ ಹೋಗ್ಬೇಡಿ, ನಿಮಗೆ ನಿಮ್ಮ ಲೈಫ್ಗೆ ಅಂತ ಒಂಚೂರು ಸೇರಿಸಿಟ್ಕೊಳ್ಳಿ. ಯಾಕಂದರೆ ಹೊರಗೋಗಿ ಬೆವರು ಸುರಿಸಿ ದುಡಿದು ಟಯರ್ಡಾಗಿ ಬಂದಿರ್ತೀರ, ಅದು ಪೀರಿಯಡ್ಸ್ ಟೈಮಲ್ಲಿ ಎಷ್ಟು ಪೇಯ್ನ್ ಇರುತ್ತೆ ಹೆಣ್ಮಕ್ಳಿಗೆ, ಹೊರಗಡೆ ಹೋಗಿ ಬರಬೇಕು, ಎಷ್ಟೊಂದು ಸ್ಟ್ರಗಲ್ಸ್ ಇರುತ್ತೆ ಹೊರಗಡೆ ಬಸ್ಸಲ್ಲಿ ಹಿಡಿಯುವಾಗ ಎಕ್ಕೋವಾಗ ಪ್ರತಿಯೊಂದು ಹೇಳ್ತಿದ್ದೀನಿ ನಾನು. ನಿಮ್ಗೆಲ್ಲರಿಗೂ ಇನ್ನೂ ಕೇರ್ಫುಲ್ ಆಗಿ, ಇನ್ನೂ ಚೆನ್ನಾಗಿರಿ, ಇನ್ನೂ ನೆಮ್ಮದಿಯಾಗಿರಿ, ಆದಷ್ಟು ನೀವು ಮಾಡ್ತಾರೋ ಕೆಲಸ ದೊಡ್ಡ ಗ್ರೇಟ್ ಅಂತ ಅಂದ್ಕೊಂಡು ಕೆಲಸ ಮಾಡಿ. ನೆನ್ನೆ ಒಂದು ದಿವಸಕ್ಕೆ ನನಗಂಥ ಎಕ್ಸ್ಪೀರಿಯೆನ್ಸ್ ಆಯಿತು. ನಿಜವಾಗ್ಲೂ ನನಗೂ ನೆನ್ನೆ ತುಂಬ ಬ್ಯುಸಿ ಇದ್ದೆ ನಾನು, ಮತ್ತು ಮಾರ್ಗದಲ್ಲಿ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗೋಯಿತು, ಚಾರ್ಜಿಂಗ್ ಇಲ್ಲದೆ. ಸೊ ತುಂಬ ಸ್ಟ್ರಗಲ್ಸ್ ನೆನ್ನೆ ನಾನು ಒಬ್ಬಳೇ ಪಡೋವಾಗ ಏನನ್ನಿಸ್ತು ಅಂತಂದರೆ, ಅಂದರೆ ಅರ್ಧ ಮನೆಯವ್ರ ಜೊತೆಲಿದ್ದು ಆಮೇಲೆ ಹೊರ ಕೆಲಸಕ್ಕೆ ಹೋದರು, ನಾನೊಂದು 2-3 ಅವರ್ ಇದ್ದು ಕೆಲಸ ಮುಗಿಸ್ಕೊಂಡು ಬಂದೆ, ಅಷ್ಟಕ್ಕೇ ನನಗೆ ಅಷ್ಟು ಅನಿಸ್ತು. ಸೊ ನಿಜವಾಗ್ಲೂ ವರ್ಕಿಂಗ್ ವಿಮೆನ್ಸು ಗ್ರೇಟೇನೆ. ಸೊ ಅದು ಹೇಳಬೇಕು ಅನ್ನಿಸ್ತು ಈ ವಿಡಿಯೋದಲ್ಲಿ, ಹೇಳ್ತಿದ್ದೀನಿ ಯಾಕಂದರೆ ತುಂಬ ಜನ ಫಾಲೋ ಮಾಡ್ತಿದ್ದೀರ ವೀಡಿಯೋಸ್ನ, ಅವ್ರಿಗೆ ಇದು ಒಂಥರ ಚೆನ್ನಾಗಿ ಖುಷಿ ಅನಿಸ್ಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಿದ್ದೀನಿ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳ್ತಿಲ್ಲ, ಮನಸಾರೆ ಹೇಳ್ತಾ ಇರೋ ಮಾತಿದು. ಓಕೆ ಫ್ರೆಂಡ್ಸ್, ಈಗ ನಾನು ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಇವತ್ತಾದರೆ ಹೊರಗಡೆ ಹೋಗೋದು ವ್ಲಾಗ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ಹಾಗೆಯೇ ಅಡುಗೆ ಕೆಲಸಕ್ಕೆ ರೆಡಿ ಮಾಡಿಟ್ಬಿಟ್ಟು ಮನೆ ಒರೆಸ್ಬಿಡೋಣ ಅಂತ ಹೇಳಿ ಮನೆ ಒರೆಸ್ತಾ ಇದ್ದೀನಿ. ಮನೆ ಒರೆಸೋದು ಒಂಥರ ನೆಮ್ಮದಿ, ಹೊರಗಡೆ ಹೋಗಿ ಮನೆಯೊಳಗೆ ಬಂದಿದ ತಕ್ಷಣ ಮನೆಯಲ್ಲಿ ಒಂದೊಳ್ಳೆ ಪಾಸಿಟಿವಿಟಿ ನಮಗೆ ಕೊಡೋದೇನೆ, ನಾವು ಈ ರೀತಿ ಮನೆ ಒರೆಸ್ಬಿಟ್ಟು ಹೋಗೋದೇನೆ. ಸೊ ಬೇಗ ಬೇಗ ಮನೆ ಒರೆಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ಹಾಗೆಯೇ ಮನೆ ಒರೆಸಿದ ತಕ್ಷಣ ಮನೆಯವ್ರು ಬಂದಿದ ತಕ್ಷಣ ಅವ್ರಿಗೆ ಊಟ ಹಾಕ್ಕೊಟ್ಟು ನಾನು ರೆಡಿ ಆಗಬೇಕು ಅಂತ. ಸೊ
ಸ್ನಾನ ಕೂಡ ಆಯಿತು. ಮೇಕಪ್ ಸಿಂಪಲ್ಲಾಗಿ ಬಿ ಬಿ ಕ್ರೀಮ್ ಹಾಕ್ಕೊಂಡು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾಡಿಕೊಂಡು ಬೇಗ ಹೋಗಿ ಬರಬೇಕು. ಹಾಗೆ ಊರೊಳಗಡೆ ಒಂಚೂರು ಹೋಗಿ ಬರಬೇಕಿತ್ತು ಬ್ಯಾಂಕ್ವರೆಗೂ. ಸೊ ಒಂದು ಹಾಫ್ ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ. ಸೊ ಗಾಡಿಯಲ್ಲೇ ಹೋಗಿ ಬಂದುಬಿಡ್ತೀನಿ. ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ದೇವನಹಳ್ಳಿಗೆ ಹೊರಡಬೇಕು. ಸೊ ಆಟೋದಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಗಾಡಿಯಲ್ಲಿ ನಿಜವಾಗ್ಲೂ ಅಷ್ಟು ದೂರ ನಾನು ಹೋಗಿ ಬರಬೇಕು ಅಂದರೆ ಆಗಲ್ಲ. ನಾನು ಜಾಸ್ತಿ ಇನ್ನೂ ಸಿಟಿ ಸೈಡ್ ಗಾಡಿ ಓಡಿಸೋದಕ್ಕೆ ಇನ್ನೂ ರೂಢಿ ಮಾಡ್ಕೊಂಡಿಲ್ಲ. ಜಸ್ಟು ಮನೆ ಅಕ್ಕಪಕ್ಕ ಊರೊಳಗಡೆ ಆ ಥರ ಮಾತ್ರನೇ, ಸುಮ್ಮನೆ ಜಸ್ಟ್ ಕಲ್ತಿರೋದಷ್ಟೇ. ನನಗೆ ಸಿಟಿವರೆಗೂ ದೊಡ್ಡ ದೊಡ್ಡ ಮೇನ್ ರೋಡ್ವರೆಗೂ ಓಡಿಸೋದಕ್ಕೆ ಇನ್ನೂ ಗೊತ್ತಿಲ್ಲ. ಸೊ ಮನೆಯವ್ರು ಕೂಡ ಅದನ್ನು ಸಜೆಸ್ಟ್ ಮಾಡಲ್ಲ ನನಗೆ, ಆ ಥರ ಹೋಗಬೇಡ, ಏನಿದ್ರು ಇಲ್ಲಿವರೆಗೂ ನೋಡ್ಕೊ ಅಂತ ಹೇಳ್ತಾರೆ. ಸೊ ಸಿಂಪಲ್ಲಾಗಿ ಸ್ಟಿಕ್ಕರ್ ಇಟ್ಕೊಂಡು ರೆಡಿಯಾಗಾಯಿತು. ಇನ್ನೇನು ಹೊರಡಬೇಕಷ್ಟೇ, ಟೈಮ್ ಆಗೋಗ್ತಾನೆ ಇದೆ. ಅಟ್ಲೀಸ್ಟ್ 10:30 ಮನೆ ಬಿಡಬೇಕಿತ್ತು, ಬಟ್ ನಾನು ಮನೆ ಬಿಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ 11:30 ಆಗಿತ್ತು. 2 ಅವರ್ ಲೇಟ್ ಆಗೋಯಿತು. ಸೊ ಅಡುಗೆ ನೋಡ್ಬೋದು ನೀವು, ಮಟನ್ ಸಾಂಬಾರಾಗಿದೆ. ಸಣ್ಣದಾಗಿ ಸಣ್ಣಕ್ಕಿ ಹಾಕಿ ಚಿಕ್ಕದಾಗಿ ಅನ್ನ ಮಾಡ್ಕೊಂಡಿದ್ದೆ. ಕಬಾಬ್ ಕಲಸಿಟ್ಟಿದ್ದೀನಿ, ಸಾಂಬಾರ್ ರೆಡಿಯಾಗಿದೆ. ಮನೆಯವರು ಊಟ ಮಾಡಿಬಿಟ್ಟು ಅವರು ಕೆಲಸಕ್ಕೆ ಹೊರಟರು. ಸರಿ, ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಆಯಿತು, ಇನ್ನೇನು ಇನ್ನೊಂಚೂರು ಬೇಗ ಹೋಗಿ ಬಂದುಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೂಡ ಊಟ ಮಾಡಿರಲಿಲ್ಲ. ಸೊ ಲೇಟ್ ಆಗೋಯಿತು, ಆಲ್ಮೋಸ್ಟ್ 11:45 ಆಗೋಯಿತು. ಸೊ ಬೇಗ ತಲೆ ಆರಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಹೊರಗೆ ನಿಂತ್ಕೊಂಡು ಗಾಳಿಗೆ ತಲೆ ಆರಿಸ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಬಟ್ಲಲ್ಲಿ ಸ್ವಲ್ಪ ಅನ್ನ ಹಾಕ್ಕೊಂಡು ಮನೆಯವರೊಂದು 2-3 ಪೀಸ್ ಬಿಟ್ಬಿಟ್ಟಿದ್ರು, ಅದಕ್ಕೊಂಚೂರು ರೈಸ್ ಹಾಕ್ಕೊಂಡು ತಿಂತಾ ಇದ್ದೀನಿ. ಲೇಟ್ ಆಗೋಯಿತು, ಇನ್ನು ಹೋಗಿ ಬರೋ ಅಷ್ಟೊತ್ತು ಸುಸ್ತಾಗುತ್ತೆ ನನಗೆ. ಆಲ್ಮೋಸ್ಟ್ ಕೈಯೆಲ್ಲ ಒಂಥರ ಶಿವರಿಂಗ್ ಥರ ಆಗ್ತಾಯಿತ್ತು. ನಾವು ಹೆಣ್ಮಕ್ಕಳು ತುಂಬ ಚುರುಕಾಗಿರಬೇಕು, ಎಲ್ಲಾದರೂ ಹೊರಗೆ ಹೋಗಬೇಕು ಬರಬೇಕು, ಕೆಲಸಗಳು ಮನೆದು ನಿಭಾಯಿಸಬೇಕು ಅಂದರೆ ಸಿಕ್ಕಾಪಟ್ಟೆ ಅಟೆನ್ಷನಲ್ಲಿ ಇರಬೇಕಾಗತ್ತೆ. ಸೊ ಹಸ್ಬೆಂಡ್ ಆದರೆ ಹೊರಗಡೆವರೆಗೂ ನೋಡ್ಕೋತಾರೆ, ಬಟ್ ಮನೆಯಲ್ಲಿ ನಮಗೆ ಮನೆಯಲ್ಲಿ ಮಕ್ಕಳು, ನಾವು, ಮನೆ ಕೆಲಸ ಮತ್ತು ಹೊರಗಿನ ಕೆಲಸಗಳು, ಸೊ ಈ ರೀತಿ ಕೆಲವು ಟೈಮಲ್ಲಿ ಒಂಟಿಯಾಗಿ ಈ ರೀತಿ ಓಡಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಆದಷ್ಟು ಚುರುಕಾಗಿರಬೇಕು ಹೆಣ್ಮಕ್ಕಳು. ನಾವು ಒಂಚೂರು ಏನಾದರೂ ಮಂದವಾಗಿದ್ವಿ ಅಂದರೆ ಈ ಕಾಲದಲ್ಲಿ ಮೋಸ ಅನ್ನೋದು ತುಂಬಾ ಮಾಡಿಬಿಡ್ತಾರೆ. ಹಣದ ವಿಷಯದಲ್ಲಿ ಆಗ್ಬೋದು, ಇಲ್ಲ ಹೊರಗಡೆ ತರಕಾರಿ ತೊಗೊಳ್ಳೋವಾಗ ಆಗ್ಬೋದು, ಯಾವುದೇ ಒಂದು ಪರ್ಚೇಸಲ್ಲಿ ಆಗ್ಬೋದು. ಆದಷ್ಟು ನಮ್ಮ ಹುಷಾರಲ್ಲಿ ನಾವು ಬದುಕಿದ್ರೇ ಖಂಡಿತವಾಗ್ಲೂ ನಮ್ಮ ಕೈಯಲ್ಲಿ ಸರ್ವೈವ್ ಮಾಡೋಕ್ಕಾಗೋದು. ಮನೆಯವರು ಕೂಡ ಆಗಲೇ ಆಯ್ತಾ ರೆಡಿ ಆಯ್ತಾ ಹೋಗ್ತಾ ಇದೆಯಾ ಅಂತ ಹೇಳಿ ಫೋನ್ ಮಾಡೋದಕ್ಕೆ ಶುರು ಆಗಿಬಿಟ್ರು. ಸರಿ, ಇನ್ನು ನಾನು ಕೂಡ ಹೋಗಬೇಕು. ಫಸ್ಟು ಊರೊಳಗಡೆ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದುಬಿಡೋಣ, ಆಮೇಲೆ ದೇವನಹಳ್ಳಿಗೆ ಹೋಗೋಣ ಅಂತ ಹೇಳಿ ಟಿ ವಿ ಆಫ್ ಮಾಡೋದೇ ಮರೆತಿದ್ದೆ ನಾನು. ಸರಿ, ಟಿ ವಿ ಆಫ್ ಮಾಡಿಬಿಟ್ಟು ಹೊರಟಿದ್ದೀನಿ. ಈಗ ಇನ್ನೊಂದು ಏನಂತಂದರೆ, ನಾವೆಲ್ಲೇ ಹೋಗಬೇಕು ಬರಬೇಕು ಅಂದರೂ ಒಂದು ಪಾಸಿಟಿವಿಟಿಯಿಂದ ಆಗುತ್ತೆ, ನಾವು ಹೋಗೋ ಕೆಲಸ ನೆಮ್ಮದಿಯಾಗಿ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಹೋಗಬೇಕು. ಸೊ ಈಗ ಹೋಗಿ ಫಸ್ಟು ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಬಂದುಬಿಟ್ಟು ಆಮೇಲೆ ನಾನು ದೇವನಹಳ್ಳಿಗೆ ಹೊರಡ್ತೀನಿ. ತುಂಬ ಜನ ಹೆಣ್ಮಕ್ಕಳನ್ನ ನೋಡಿದ್ದೀನಿ ನಾನು ಹೊರಗಡೆ, ತುಂಬ ಬೇಗ ಎದ್ದೇಳ್ತಾರೆ, ಬೇಗ ಬೇಗ ಮನೆ ಕೆಲಸ ಮಾಡ್ಕೊಳ್ತಾರೆ, ಮಕ್ಕಳನ್ನ ಗಮನಿಸ್ತಾರೆ, ಮನೇಲಿ ಅಡುಗೆ ಕೆಲಸಗಳನ್ನ ಮುಗಿಸ್ತಾರೆ, ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿಟ್ಬಿಟ್ಟೇ ಕೆಲಸಗಳಿಗೆ ಹೋಗ್ತಾರೆ. ಸೊ ಬ್ಯಾಂಕಿಗೆ ಹೋಗಿ ಬಂದಾಯಿತು. ಹೋಗಿ ಒಂಚೂರು ಕೆಲಸ ಮುಗಿಸ್ಕೊಂಡು ಓಲಾ ಬುಕ್ ಮಾಡ್ತಿದ್ದೀನಿ, ದೇವನಹಳ್ಳಿಗೆ ಹೋಗಬೇಕು. ಆಲ್ರೆಡಿ ಆಯಿತು. ಸೊ OTP ಕೂಡ ಬಂದಾಯಿತು. ಇನ್ನೇನು ನಾನು ಹೋಗಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ. ನೋಡೋಣ, ಇವತ್ತು ಸ್ವಲ್ಪ ಅಂದ್ಕೊಂಡಿರೋ ಕೆಲಸ ಒಳ್ಳೆ ರೀತಿಯಾಗಾದರೆ ಅದೇ ಸಂತೋಷ. ಓಕೆ ಫ್ರೆಂಡ್ಸ್, ನಾನು ಹೋಗ್ಬಿಟ್ಟು ಬರ್ತೀನಿ, ಆದರೆ ಅಲ್ಲಿ ವೀಡಿಯೋನ ಕೂಡ ತೆಗೆಯೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನಾವು ಓಡಾಡೋದು ಅದೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ, ನೋಡ್ತೀನಿ. ಆದರೆ ತೆಕ್ಕೊಂಡು ವೀಡಿಯೋ ತೆಕ್ಕೊಂಡು ಬರ್ತೀನಿ. ಈ ಮೊಬೈಲ್ ಮನೇಲೇ ಇರುತ್ತೆ, ಇದು ತೊಗೊಂಡು ಹೋಗಲ್ಲ, ಎರಡೆರಡು ಮೊಬೈಲ್ ಕ್ಯಾರಿ ಮಾಡಲ್ಲ. ಸೊ ಆಟೋ ಬಂದಾಯಿತು, ತುಂಬ ಲೇಟ್ ಆಗೋಯ್ತು, ಜಾಸ್ತಿ ಯಾರೂ ಆಟೋನೇ ಇರಲಿಲ್ಲ ಈ ಕಡೆ. ಸರಿ, ಯಾವುದೋ ಒಂದು ಸಿಕ್ತಪ್ಪ ಅಂತ ಹೇಳಿ ಹೋಗ್ತಾ ಇದ್ದೀನಿ. ದೇವನಹಳ್ಳಿಗೆ ರೀಚ್ ಆಯಿತು. ಸರಿ, ಹೋಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು, ಯಾಕಂದರೆ ಆಲ್ಮೋಸ್ಟ್ ನಾನು 1:30-2 ಗಂಟೆವರೆಗೂ ದೇವನಹಳ್ಳಿಯಲ್ಲೇ ಇರಬೇಕಾಗಿತ್ತು. ಮಕ್ಕಳು 4:30ಗೆಲ್ಲ ಸ್ಕೂಲಿಂದ ಬಂದುಬಿಡ್ತಾರೆ. ಸೊ ನನ್ನ ವರ್ಕ್ ಎಲ್ಲ ಮುಗೀತು, ಒಂದು ಸ್ವಲ್ಪ ಬೇಗನೆ ಆಯಿತು.
ಎಲ್ಲ ಓಕೆ ಇದೆ ಅಂತೆಲ್ಲ ಹೇಳಿದ್ರು ಅವರು. ಸರಿ ಆಯಿತು ಅಂತ ಹೇಳಿ ನಾನು ಕೂಡ ಮನೆಗೆ ಹೊರಟೆ. ಒಂದು ಸ್ವಲ್ಪ ಕುರ್ತೀಸ್ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಕುರ್ತೀಸ್ ಬಂದು ಸ್ವಲ್ಪ ಎಲ್ಲ ಓಲ್ಡ್ ಓಲ್ಡ್ ಆಗಿದೆ, ಎಲ್ಲಾದರೂ ಹೋಗೋದಕ್ಕೆ ಬರೋದಕ್ಕೆ ಕುರ್ತೀಸ್ ಬೇಕಾಗಿತ್ತು. ಸರಿ ನೋಡೋಣ ಅಂತ ಹೇಳಿ ಅಂದ್ಕೊಂಡೆ. ಅದಕ್ಕೋಸ್ಕರನೇ ಹೋಗ್ತಾಯಿದ್ದೀನಿ, ನಡ್ಕೊಂಡೇ ಹೋಗ್ತಾಯಿದ್ದೀನಿ. ಅಲ್ಲಿ ದೇವನಹಳ್ಳಿಯಲ್ಲಿ ಲೀನಾ ಹಾಸ್ಪಿಟ್ಲ್ ಪಕ್ಕ ಒಂದು ಕಾಟನ್ದೊಂದು ಇದು ಹಾಕಿದ್ದಾರೆ. ಸೊ ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಒಂದು ಸತಿ ನಾನು ಕಾರಲ್ಲಿ ಹೋಗೋವಾಗ ನೋಡ್ಕೊಂಡು ಹೋಗಿದ್ದೆ. ಸರಿ ಹೋಗೋಣ ಅಂತ ಹೇಳಿ ನೋಡಿ ಇದೇನೆ ಅದು, ಹೋಗ್ತಿದ್ದೀನಿ. ಬಟ್ ನನ್ನ ಸೈಜ್ಗೆ ಇರಲಿಲ್ಲ, ಎಲ್ಲ ಎಕ್ಸೆಲ್ ಮತ್ತು ಜಾಸ್ತಿ ಟ್ರಿಬಲ್ ಎಕ್ಸೆಲ್ ಆ ರೀತಿ ಇತ್ತು. ಸೊ ನನಗೆ ಅಷ್ಟೊಂದು ಲೈಕ್ ಆಗಿಲ್ಲ. ರೇಟ್ ಕೂಡ ಜಾಸ್ತಿ ಇಲ್ಲಿ, ರೇಟ್ ಬಂದು ಒಂದು ಕುರ್ತಿನ 390 ಹೇಳ್ತಿದ್ದಾರೆ. ಸೊ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ. ಮತ್ತು ಇಲ್ಲೂ ನೋಡ್ಬೋದು ನೀವು, ಕೆಲವೊಂದು ಐಟಮ್ಸ್ ಎಲ್ಲನೂ ಜಾಸ್ತಿನೇ ಕಾಸ್ಟ್ಲಿ ಇತ್ತು. ಒಂದೊಂದು ಮ್ಯಾಟ್ 150, 200, 300 ಆ ರೀತಿ ಇತ್ತು. ಫ್ಲಿಪ್ಕಾರ್ಟ್ ಅಮೆಝಾನೇ ಎಷ್ಟೋ ಪರವಾಗಿಲ್ಲ ಅಂದ್ಕೊಂಡು ನಾನು ಸುಮ್ಮನಾದೆ. ಬಟ್ ನೋಡಿದೆ ಒಂದೆರಡು ಮ್ಯಾಟ್ ಆದರೂ ಅಟ್ಲೀಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಮನೇಲೆ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳಿ. ಸೊ ಇರಲಿ, ಓಕೆ, ಯಾಕೋ ಇಷ್ಟ ಆಗಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ. ಅಲ್ಲಿ ಕಸ್ಟಮರ್ನ ಸರಿಯಾಗಿ ಯಾರು ಒಂದು ಒಳ್ಳೆ ರೀತಿಯಾಗಿ ಇದು ನಮ್ಗೆ ಅದನ್ನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋರು ಯಾರೂ ಇಲ್ಲ ಅಲ್ಲಿ. ಸರಿ, ನಾನು ನೆಕ್ಸ್ಟ್ ಯಾವುದಾಗ ನಾನು ನೋಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾದೆ. ಸ್ಕಿಪ್ಪೇಬಲ್ಲ ಅಂತ ಕೇಳ್ತಿದ್ದೆ ಇದು, ಯಾಕಂದರೆ ಕೆಲವು ಮ್ಯಾಟ್ಸ್ ಸ್ಕಿಪ್ ಆಗುತ್ತೆ, ನಾವು ಬಾತ್ರೂಮ್ ಹತ್ರ ಮತ್ತು ಮನೆ ಬಾಗಿಲಲ್ಲಿ ಹಾಕುವಾಗ ಸ್ಕಿಪ್ ಆಗಿ ಜಾರೋ ಚಾನ್ಸ್ ಇರುತ್ತೆ. ಸೊ ಸ್ಕಿಪ್ಪೇಬಲ್ ಅಂದರೆ ಇಲ್ಲ, ಸ್ಕಿಪ್ ಆಗಲ್ಲ ಅಂತ ಹೇಳಿದ್ರು. ಬಟ್ ಡ್ರೆಸ್ಸಸ್ ಎಲ್ಲನೂ ಕಾಸ್ಟ್ಲಿ. ಸರಿ, ಬಂದುಬಿಟ್ಟೆ ಮಯೂರ ಬೇಕ್ರಿಯಲ್ಲಿ, ಮಕ್ಕಳಿಗೆ ಒಂಚೂರು ತಿಂಡಿ ತಗೊಂಡು ನಾನು ಹೊರಟ್ಬಿಟ್ಟೆ. ಸೊ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ, ತುಂಬ ದಿವಸ ಆಗಿತ್ತು ಬಸ್ಸಲ್ಲಿ ಓಡಾಡಿ. ಬಸ್ಸಲ್ಲಿ ಬಂದು ಫಸ್ಟು ಕಿಟಕಿ ಸೈಡು ಕುತ್ಕೊಳ್ಳೋದೇ ಒಂದು ರೀತಿ ಏನೋ ಸಾಧನೆ ಮಾಡ್ದಂಗೆ. ಸೊ ಹೋಗ್ತಾ ಇದ್ದೀನಿ, ನಾನು ಕಾರ್ಡ್ ಮಾಡಿಸ್ಕೊಂಡಿಲ್ಲ, ಹಾಗಾಗಿ ನನಗೆ 28 rupees ಚಾರ್ಜ್ ಆಯಿತು ನಮ್ಮೂರಿಗೆ. ಅಂದರೆ ಊರಿ ಅಂದರೆ ಒಂದು ಸ್ವಲ್ಪ ನಮ್ಮೂರಿಗಿಂದ ಊರ ಹತ್ರಕ್ಕೆ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಏನೋ ಒಂಥರ ಖುಷಿ. ಆಟೋದಲ್ಲಿ 250 rupees 200 rupees ತೊಗೊಳ್ತಾರೆ. ಸೊ ಅದಕ್ಕೇ ಈಗ ನಮ್ಮೂರಿಗೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಕೆಲಸ ಆದಮೇಲೆ ಒಂದು ರೀತಿ ಏನಾದರೂ ಒಂಚೂರು ಪರ್ಚೇಸ್ ಮಾಡ್ಕೊಂಡು ಮಕ್ಕಳಿಗೆ ಮನೆಗೆ ಹೋಗೋದು ಒಂದು ರೀತಿ ಒಂದೊಳ್ಳೆ ವೈಬ್ ಕೊಡುತ್ತೆ, ಒಂದೊಳ್ಳೆ ಖುಷಿ ಕೊಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮನೇಲಿ ಎಲ್ಲ ಕೆಲಸ ಆಗಿದ್ದರೆ ಇನ್ನೂ ಖುಷಿ. ಇನ್ನೇನು ಹೋಗಿ ಮನೇಲಿ ಇರೋದನ್ನ ಊಟ ಮಾಡಿಬಿಟ್ಟು ಒಂಚೂರು ರೆಸ್ಟ್ ಮಾಡೋದೋ ಟಿವಿ ನೋಡೋದೋ ಆಗುತ್ತೆ. ಮನೆಗೆ ರೀಚ್ ಆದೆ ನಾನು. ಸ್ವಲ್ಪ ತರಕಾರಿ ತೊಗೊಂಡು ಬಂದೆ, ಹುರುಳಿ ಹೂವು ಮೇಯ್ನಾಗಿ, ಮತ್ತು ಮೊಳಕೆ ಕಾಳು, ಕ್ಯಾರೆಟು ಎಲ್ಲ ಸ್ವಲ್ಪ ತೊಗೊಂಡು ಬಂದೆ. ಮತ್ತು ತಿಂಡಿ ಜಾಸ್ತಿ ಈ ನಡುವೆ ಕೊಡಿಸ್ಲೇ ಇಲ್ಲ, ಪಾಪ ಅವ್ರಿಗೂ ಬೇಜಾರಾಗೋಗಿತ್ತು. ಸರಿ, ಅದಕ್ಕೆ ಅಂತ ಬಿಸ್ಕೆಟು ಆ್ಯಂಡ್ ನೆಕ್ಸ್ಟು ಬೂಂದಿ ಮತ್ತು ಬ್ರೆಡ್ಡು, ಮ್ಯಾಂಗೋ ಸ್ವೀಟು ಆ್ಯಂಡ್ ನೆಕ್ಸ್ಟು ನನಗೆ ಕ್ಯಾರೆಟ್ ಅಲ್ವಾ, ಮತ್ತು ಎರಡು ಕೇಕ್ ತೊಗೊಂಡೆ, ಮ್ಯಾಂಗೋ ಫ್ಲೇವರ್ ಒಂದು, ಚಾಕೋ ಫ್ಲೇವರ್ ಒಂದು, ಮತ್ತು ವೇಫರು. ಈ ನಡುವೆ ಜಾಸ್ತಿ ಕೊಡಿಸ್ಲಿಲ್ಲ, ಸೊ ಅದಕ್ಕೆ ಇವತ್ತು ಪಾಪ ಇರಲಿ ಹುಡುಗರಿಗೆ ಅಂತ ಕೊಡಿಸ್ದೆ. ನಿಜವಾಗ್ಲೂ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೊರಗಡೆ ಹೋಗಿ ಅದನ್ನು ಬಂದು ಒಂದು ಒಳ್ಳೆ ರೀತಿಯಾಗಿ ಸಕ್ಸಸ್ಫುಲ್ ಆಗಿ ನಾವು ಕೆಲಸ ಮಾಡ್ಕೊಂಡು ಬಂದು ಇನ್ನೊಂಚೂರು ತಿಂಡಿನ ತೊಗೊಂಡು ಬಂದು ಆರಾಮಾಗಿ ತಿನ್ನೋದಿದೆಯಲ್ಲ, ಅದೊಂದು ಒಳ್ಳೆ ಎನರ್ಜಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಸೊ ಹೋಗಿ ಬಂದಾಯಿತು, 2:30 ಮನೆಗೆ ರೀಚ್ ಆದೆ. ಬಸ್ಸಲ್ಲಿ ಬಂದಿದ್ದು ಒಂಥರ ಖುಷಿ ಅನಿಸ್ತು, ಯಾವಾಗಲೂ ಓಲಾ ಕಾರು ಬೈಕು ಅಂತ ಓಡಾಡಿ ಬೋರ್ ಹೊಡಿತಿತ್ತು ನನಗಂತೂ. ಸೊ ಇವತ್ತು ಒಂದು ಸ್ವಲ್ಪ ಬಸ್ಸಲ್ಲಿ ಬಂದಿದ್ದು ಒಂಥರ ಚೆನ್ನಾಗಿ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.